ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣ ಶರಣಾರ್ಥಿಗಳು. ಉಳ್ಳ ಕೆಲವರು ಊಟ ಹಾಕಿಸುವರಯ್ಯ, ಕಳ್ಳ ಕೆಲವರು ವೆಚ್ಚ ಭರಿಸುವರಯ್ಯ, ಕಳ್ಳ ಕೆಲವರು ವೆಚ್ಚ ಭರಿಸುವರಯ್ಯ, ಸುಳ್ಳ ಕೆಲವರು ಶರಣರ ಉಪದೇಶ ನೀಡುವರಯ್ಯ ನೀಡುವರಯ್ಯ, ಸುಳ್ಳ ಕೆಲವರು ಶರಣರ ಉಪದೇಶ ನೀಡುವರಯ್ಯ, ಮಳ್ಳ ಕೆಲವರು ಕುಳಿತು ಆಲಿಸಿ, ಮಳ್ಳ ಕೆಲವರು ಕುಳಿತು ಆಲಿಸಿ ಒಳ್ಳೆಯ ಊಟ ಮಾಡಿ ತೆರಳುವರಯ್ಯ, ಒಳ್ಳೆಯ ಊಟ ಮಾಡಿ ತೆರಳುವರಯ್ಯ, ಒಳ್ಳೆಯ ಶರಣರ ಅರಿವಿನ ದಾರಿಯಲ್ಲಿ, ಒಳ್ಳೆಯ ಶರಣರ ಅರಿವಿನ ದಾರಿಯಲ್ಲಿ ಒಳ್ಳೆಯವರಾಗಿ ನಡೆವವರನ್ನು ಆರನೂ ನಾ ಕಾಣೆ, ಆರನೂ ನಾ ಕಾಣೆ. ಅಪ್ರತಿಮ ಚೇತನ, ಅಪ್ರತಿಮ ಚೇತನ. ಉಳ್ಳ ಕೆಲವರು ಊಟ ಹಾಕಿಸುವರಯ್ಯ, ಉಳ್ಳ ಕೆಲವರು ಊಟ ಹಾಕಿಸುವರಯ್ಯ, ಕಳ್ಳ ಕೆಲವರು ವೆಚ್ಚ ಭರಿಸುವರಯ್ಯ, ಕಳ್ಳ ಕೆಲವರು ವೆಚ್ಚ ಭರಿಸುವರಯ್ಯ, ಉಳ್ಳ ಕೆಲವರು ಊಟ ಹಾಕಿಸುವರಯ್ಯ, ಉಳ್ಳ ಕೆಲವರು ಊಟ ಹಾಕಿಸುವರಯ್ಯ, ಸುಳ್ಳ ಕೆಲವರು ಶರಣ ರೂಪದೇಶ ನೀಡುವರು, ಸುಳ್ಳ ಕೆಲವರು ಶರಣ ರೂಪದೇಶ ನೀಡುವರು, ಮಳ್ಳ ಕೆಲವರು ಕುಳಿತು ಆಲಿಸಿ, ಮಳ್ಳ ಕೆಲವರು ಕುಳಿತು ಆಲಿಸಿ ಒಳ್ಳೆಯ ಊಟ ಮಾಡಿ ತೆರಳುವರಯ್ಯ, ಒಳ್ಳೆಯ ಊಟ ಮಾಡಿ ತೆರಳುವರಯ್ಯ, ಉಳ್ಳ ಕೆಲವರು ಊಟ ಹಾಕಿಸುವರಯ್ಯ, ಉಳ್ಳ ಕೆಲವರು ಊಟ ಹಾಕಿಸುವರಯ್ಯ, ಒಳ್ಳೆಯ ಶರಣರ ಅರಿವಿನ ದಾರಿಯಲ್ಲಿ, ಒಳ್ಳೆಯ ಶರಣರ ಅರಿವಿನ ದಾರಿಯಲ್ಲಿ, ಒಳ್ಳೆಯ ಶರಣರ ಅರಿವಿನ ದಾರಿಯಲ್ಲಿ, ಒಳ್ಳೆಯ ಶರಣರ ಅರಿವಿನ ದಾರಿಯಲ್ಲಿ ಒಳ್ಳೆಯವರಾಗಿ ನಡೆವವರಾರನು ನಾ ಕಾಣೆ, ಒಳ್ಳೆಯವರಾಗಿ ನಡೆವವರಾರನು ಕಾಣೆ, ಅಪ್ರತಿಮ ಚೇತನ, ಅಪ್ರತಿಮ ಚೇತನ, ಅಪ್ರತಿಮ ಚೇತನ, ಅಪ್ರತಿಮ ಚೇತನ, ಉಳ್ಳ ಕೆಲವರು ಊಟ ಹಾಕಿಸುವರಯ್ಯ, ಉಳ್ಳ ಕೆಲವರು ಊಟ ಹಾಕಿಸುವರಯ್ಯ, ಕಳ್ಳ ಕೆಲವರು ವೆಚ್ಚ ಭರಿಸುವರಯ್ಯ, ಕಳ್ಳ ಕೆಲವರು ವೆಚ್ಚ ಭರಿಸುವರಯ್ಯ, ಉಳ್ಳ ಕೆಲವರು ಊಟ ಹಾಕಿಸುವರಯ್ಯ, ಸುಳ್ಳ ಕೆಲವರು ಶರಣ ರೂಪದೇಶ ನೀಡುವರು, ಸುಳ್ಳ ಕೆಲವರು ಶರಣ ರೂಪದೇಶ ನೀಡುವರು, ಮಳ್ಳ ಕೆಲವರು ಕುಳಿತು ಆಲಿಸಿ, ಮಳ್ಳ ಕೆಲವರು ಕುಳಿತು ಆಲಿಸಿ ಒಳ್ಳೆಯ ಊಟ ಮಾಡಿ ತೆರಳುವರಯ್ಯ, ಒಳ್ಳೆಯ ಊಟ ಮಾಡಿ ತೆರಳುವರಯ್ಯ, ಉಳ್ಳ ಕೆಲವರು ಊಟ ಹಾಕಿಸುವರಯ್ಯ, ಉಳ್ಳ ಕೆಲವರು ಊಟ ಹಾಕಿಸುವರಯ್ಯ,
ಒಳ್ಳೆಯ ಶರಣರ ಅರಿವಿನ ದಾರಿಯಲಿ ಒಳ್ಳೆಯ ಶರಣರ ಅರಿವಿನ ದಾರಿಯಲಿ ಒಳ್ಳೆಯವರಾಗಿ ನಡೆವಾರನು ಕಾಣೆ ಒಳ್ಳೆಯವರಾಗಿ ನಡೆವವರಾರನು ನಾ ಕಾಣೆ ಒಳ್ಳೆಯವರಾಗಿ ನಡೆವವರಾರನು ನಾ ಕಾಣೆ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಉಳ್ಳ ಕೆಲವರು ಊಟ ಹಾಕಿಸುವರಯ್ಯ ಉಳ್ಳ ಕೆಲವರು ಊಟ ಹಾಕಿಸುವರಯ್ಯ ಉಳ್ಳ ಕೆಲವರು ಊಟ ಹಾಕಿಸುವರಯ್ಯ ಇದೀಗ ತಾನೇ ಮಿತ್ರರಾಗಿರುವಂತಹ ಕೆಂದೋಳಿಯವರು ಹಾಡಿದ ವಚನ ಉಳ್ಳ ಕೆಲವರು ಊಟ ಹಾಕಿಸುವರಯ್ಯ ಈ ವಚನದಲ್ಲಿ ಮನುಷ್ಯನ ಆಡಂಬರದ ಬಹಿರಂಗ ಪ್ರಚಾರದ ವಿಶೇಷವಾಗಿ ಸಮಾಜದಲ್ಲಿ ತಾನು ಪ್ರಮುಖ ವ್ಯಕ್ತಿ ಪ್ರತಿಷ್ಠೆಯ ವ್ಯಕ್ತಿ ಎನ್ನುವುದನ್ನು ತೋರಿಸಿಕೊಳ್ಳುವ ಸಲುವಾಗಿ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಒಂದು ಹುದಿಗಿದ ಮನೋಭಾವನೆ ಹಿಡನ್ ಮನೋಭಾವನೆ ಇದ್ದೇ ಇರುತ್ತೆ ಇದು ವಿಶೇಷವಾಗಿ ಸಿರಿವಂತರಲ್ಲಿ ಬಹಳ ಇರುತ್ತೆ ಇದು ಇಂಥ ಸಿರಿವಂತರಾದ ವ್ಯಕ್ತಿಗಳು ಸಮಾಜದಲ್ಲಿ ತಾನು ಗಣ್ಯನಾಗಿ ಮೆರೆಯಬೇಕು ಎನ್ನುವ ಹಂಬಲ ಅವನಲ್ಲಿ ಇರುತ್ತೆ ಮನುಷ್ಯನ ಸ್ವಭಾವ ಹೇಗಿದೆ ಅಂದರೆ ಮೊದಲು ಹೊಟ್ಟೆಯ ಪ್ರಶ್ನೆ ಹೊಟ್ಟೆ ತುಂಬಿದ ನಂತರ ಪ್ರತಿಷ್ಠೆಯ ಪ್ರಶ್ನೆ ಶುರುವಾಗುತ್ತೆ ಪ್ರತಿಷ್ಠೆಗಾಗಿ ಸಮಾಜದಲ್ಲಿ ತಾನೊಬ್ಬ ಪ್ರಮುಖ ವ್ಯಕ್ತಿ ಆಗಬೇಕೆನ್ನುವಂಥ ಒಂದು ದುರಾಸೆ ಬಹುತೇಕ ಜನರಲ್ಲಿ ಇರುತ್ತೆ ಇದು ಅದು ಒಳ್ಳೆಯದು ಕೆಟ್ಟದ್ದು ವಿಚಾರ ಬೇಕಾಗಿಲ್ಲ ಅವರಿಗೆ ನಾನು ಸಮಾಜದಲ್ಲಿ ಪ್ರಮುಖ ವ್ಯಕ್ತಿ ಆಗಬೇಕು ಇಷ್ಟೇ ಅವನ ಉದ್ದೇಶ ಇಲ್ಲಿ ಆ ಬಹಿರಂಗದ ಆಡಂಬರದ ವಿಷಯ ಏನಿದೆಯಲ್ಲ ಅದರ ಮೂಲಕವಾಗಿ ಅವನ ವ್ಯಕ್ತಿತ್ವವನ್ನು ನಾನು ಬೆಳೆಸಿಕೊಳ್ಳಬೇಕು ಅದನ್ನೇ ನಾನು ಇನ್ನೊಂದು ವಚನದಲ್ಲಿ ಅತಿ ಸುಲಭವಾಗಿ ಹೇಳಿದ್ದೇನೆ ಅವರಿವರ ಹೆಗಲ ಮೇಲೇರಿ ಮೆರೆವವರು ಕೆಳಗೆ ಇಳಿಯಲೇಬೇಕಯ್ಯ ಕೆಳಗೆ ಇಳಿಯಲೇಬೇಕಯ್ಯ ಹಾಗಿಲ್ಲೇ ಉಳ್ಳವರು ಗಾಂಧೀಜಿ ಹೇಳುವ ಮಾತಿನಲ್ಲಿ ನಾವು ವಿಚಾರ ಮಾಡಿದರೆ ನಾನು ಉಳ್ಳವನಾಗಬೇಕಾಗಿದ್ದರೆ ಮತ್ತೊಬ್ಬನ ಅನ್ನವನ್ನು ಕಿತ್ತುಕೊಂಡಾಗ ಮಾತ್ರ ನಾನು ಉಳ್ಳವನಾಗುತ್ತೇನೆ ಬಸವತತ್ವವು ಇದನ್ನೇ ಹೇಳುತ್ತಿದೆ ಇಂದು ಕಾಯಕ ಮಾಡಬೇಕು ಇಂದು ಊಟ ಮಾಡಬೇಕು ಬಸವಣ್ಣನ ವಚನವನ್ನು ನಾನು ಇಲ್ಲಿ ನೆನಪು ಮಾಡಿಕೊಳ್ತಾ ಇದ್ದೇನೆ ಹೊನ್ನಿನೊಳಗೊಂದೊರೆಯ ಸೀರೆಯೊಳಗೆಂದೆಳೆಯ ಇಂದಿಂಗೆ ನಾಳಿಂಗೆ ಬೇಕೆಂದನಾದೊಡೆ ನಿಮ್ಮ ಆಣೆ ನಿಮ್ಮ ಪ್ರಮಥರಾಣೆ ಎನ್ನುವಂಥ ಶರಣ ಜೀವನದ ದೃಶ್ಯ ಇದು ಬಿಜ್ಜಳ ಆಸ್ಥಾನದಲ್ಲಿ ಪ್ರಧಾನಮಂತ್ರಿಯಾದಂಥ ಬಸವಣ್ಣ ಹೇಳುವಂಥ ಮಾತಿದು ಅಷ್ಟೇ ಅಲ್ಲ ಇಂದಿಂಗೆ ನಾಳಿಂಗೆ ಬೇಕೆಂದನಾದೊಡೆ ನಿಮ್ಮ ಆಣೆ ನಿಮ್ಮ ಪ್ರಮಥರಾಣೆ ಆಣೆ ಇಟ್ಕೊಂಡು ಹೇಳ್ತದಲ್ಲ ಬಸವಣ್ಣವರು ಸಂಗ್ರಹ ಬುದ್ಧಿ ಯಾವನಲ್ಲಿ ಬರುತ್ತದೆಯೋ ಅವನಲ್ಲಿ ಸಹಜವಾಗಿ ವಂಚನೆಯ ಬುದ್ಧಿ ಬರಲಿಕ್ಕೇ ಬೇಕು ವ್ಯಾಮೋಹ ಬರಲಿಕ್ಕೇ ಬೇಕು ಯಾವಾಗ ವ್ಯಾಮೋಹ ಶುರುವಾಯಿತು ಅವಾಗ ಬಂಧನ ಶುರುವಾಯಿತು ಯಾವಾಗ ಬಂಧನ ಶುರುವಾಯಿತು ಯಾವಾಗ ದುಃಖ ಶುರುವಾಯಿತು ಇಂಥ ಹಿನ್ನೆಲೆಯಲ್ಲಿ ಈ ವಚನವನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಉಳ್ಳ ಕೆಲವರು ಊಟ ಹಾಕಿಸುವರಯ್ಯ ಸಾವಿರಾರು ಜನ ಕೂಡಿಕೊಂಡು ಒಂದು ಸಮಾರಂಭ ಮಾಡಿದಾಗ ಅಲ್ಲಿ ಅನೇಕ ಖರ್ಚು ವೆಚ್ಚಗಳು ಬರೆದಿದ್ದಾವು ಆವಾಗ ಸಿರಿವಂತರನ್ನು ನಾವು ಹುಡುಕ್ತೇವೆ ಇದಕ್ಕಂಗ್ರೆ ಯಾರಪ್ಪ ಧನ ಸಹಾಯ ಮಾಡೋರು ಯಾರು ಆ ಧನ ಸಹಾಯ ಮಾಡುವ ವ್ಯಕ್ತಿ ಒಳ್ಳೆಯರಿಂದ ಹಣ ಗಳಿಸಿದ್ದಾನೆಯೋ ಕೆಟ್ಟರಿಂದ ಗಳಿಸಿದ್ದಾನೋ ಗೊತ್ತಿಲ್ಲ ಅವನಲ್ಲಿ ಹಣ ಇದೆ ಅದಕ್ಕಾಗಿ ಅವನಲ್ಲಿ ಉಳ್ಳವರು ಅಲ್ಲಿ ಹೋಗಿ ಉಳ್ಳವರ ಹತ್ತಿರ ಹೋಗಿ ಇವರು ಹಣವನ್ನು ಪಡೀತಾರೆ ಆಯ್ತಪ್ಪ ಇವ ಸಮಾರಂಭಕ್ಕೆ ನಾನು ಊಟ ಹಾಕಿಸ್ತೇನೆ ಅದೆಷ್ಟೋ ಖರ್ಚು ಬರುವಲ್ಲಕ್ಕೆ 50,000 ಬರುತ್ತೆ ಖರ್ಚು ಬರುತ್ತೆ ನಾನು ಕೊಡ್ತೇನೆ ಈ ಉಳ್ಳ ಮನುಷ್ಯ ಹಣವನ್ನು ಹೇಗೆ ಗಳಿಸಿದ್ದಾನೆ ಅನ್ನೋದನ್ನು ಜನ ವಿಚಾರ ಮಾಡೋದಿಲ್ಲ ಅಲ್ಲಿ ಇನ್ನು ಕೆಲವರು ಏನು ಮಾಡ್ತಾರೆ ಅದೇ ಹಣದಲ್ಲಿ ಗುಡಿ ಗುಂಡಾರಗಳಲ್ಲಿ ಸಮಾರಂಭ ಮಾಡಿಕೊಂಡು ಜಾತ್ರೆ ಮಹೋತ್ಸವ ಮಾಡಿಕೊಂಡು ಹಬ್ಬ ಹುಣ್ಣಿ ಮಾಡಿಕೊಂಡು
ಕಳ್ಳ ಕೆಲರು ವೆಚ್ಚ ಭರಿಸುವ ರಯ್ಯ. ಅವರು ಧನ ಸಹಾಯ ಮಾಡಿ ಸರ್ಕಂಡ್ರು. ಇವರು ವ್ಯವಸ್ಥಾಪಕರು ಏನಿರ್ತಾರಲ್ಲ, ಈ ವ್ಯವಸ್ಥಾಪಕರು ಎಲ್ಲ ಕುಡಿಕೊಂಡು ಹತ್ತದ್ದಲ್ಲಿ ಇಪ್ಪತ್ತು, ಇಪ್ಪತ್ತದ್ದಲ್ಲಿ ನಲವತ್ತು, ಈ ರೀತಿಯಾಗಿ ವೆಚ್ಚವನ್ನು ಹಾಕ್ತಾ 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 ಅದರಾಗ ಸ್ವಲ್ಪ ಹಣ ಉಳಿಸಿಕೊಂಡು ಸಮಾಜಕ್ಕೆ ನಾನು ಒಳ್ಳೆಯ ಕೆಲಸ ಮಾಡ್ತೇನೆ ಅಂತ ತೋರಿಸ್ಕೊಂಡು ಆ ಬಂದಂತಹ ಜನರೆದುರಿಗೆ ಒಂದು ನಮ್ಮ ರಿಹರ್ಸಲ್ ನಾಟಕ ಡಾಮ ಡ್ರಾಮ ಮಾಡಿದ್ರೆ ಮಾಡ್ತಾರೆ ಅವರು. ಕಳ್ಳ ಕೆಲರು ವೆಚ್ಚ ಭರಿಸುವರಯ್ಯ. ಕಳ್ಳ ಅಂದ ತಕ್ಷಣ ಇಲ್ಲೇನೆ, ಯಾರು ಸರ್ಕಾರಕ್ಕೆ ವಂಚನೆ ಮಾಡಿ ತೆರಿಗೆ ಕೊಡದಂತೆ ಹಣವನ್ನು ನಂಬರ್ ಟೂ ಬಿಸಿನೆಸ್ ಮಾಡ್ತಾರಲ್ಲ ಅಂಥ ವ್ಯಕ್ತಿಯನ್ನು ಕುರಿತು ಹೇಳುವಂಥ ಮಾತಿದು. ಎಲ್ಲ ಸಿರಿವಂತರಿಗೂ ಈ ಮಾತು ಅನ್ವಯ ಆಗೋದಿಲ್ಲ. ದುಡಿದು ಸಿರಿವಂತರಾದಂಥ ವ್ಯಕ್ತಿಗಳಿಗೆ ಮಾತನ್ನು ನಾನು ಹೇಳೋದಿಲ್ಲ. ಯಾರು ತೆರಿಗೆ ವಂಚನೆ ಮಾಡಿ ಕಳ್ಳ ಹಣವನ್ನು ಮಾಡುತ್ತಾರೆಯೋ ಅಂಥ ವ್ಯಕ್ತಿಗಳನ್ನು ಕುರಿತು ಹೇಳುವಂಥ ವಚನ ಇದು. ಅಷ್ಟೇ ಅಲ್ಲ, ಬಸವಣ್ಣವರು ಸಹಿತ ಇದನ್ನು ಹೇಳಿದಾರ. ಪರಧನ, ಪರಧನ ಎಂದರೆ ಗಳಿಸದೇ ಬರುವಂತಹ ಹಣ. ಅನ್ಯರ ಹಣ ಅಷ್ಟೇ ಅಲ್ಲ, ಇಲ್ಲೇ ಗಳಿಸದೇ ಬರುವಂತಹ ಹಣ, ದುಡಿಯದೇ ಬರುವಂತಹ ಹಣಕ್ಕೆ ಪರಧನವೆನ್ನುತ್ತಾರೆ. ಪರಸ್ತ್ರೀ, ಪರಧನ, ಛಲ ಬೇಕು ಶರಣಂಗೆ ಪರಧನವನ್ನು ಅಲ್ಲನೆಂಬ. ಸಮಾಜದಲ್ಲಿ ಈ ಪರಧನಕ್ಕೆ ಆಸೆ ಪಡುವಂತಹ ಜನ ವಿಪರೀತ ಜನ ಇದ್ದಾರೆ. ಹೀಗಿದ್ದಾಗ ವಂಚನೆಯ ಮೂಲಕವಾಗಿ ಬದುಕುವಂತಹ ಜನರು ಇವರೇನಂತಪ್ಪ, ಕಳ್ಳರು, ಕಳ್ಳರು, ಕಳ್ಳರು. ಇಂಥವರು ಏನೋ ಖರ್ಚು ಬಂದ ನಾನು ನೋಡ್ತೇನೆ ಈ ರೀತಿಯಾಗಿ ಅತಿ ವಾಗ್ದಾನ ಮಾಡಿಬಿಡ್ತಾರೆ. ಅದರಾಗ ತಮ್ಮ ಕೆಲಸವನ್ನು ಬೇಳೆಯನ್ನು ಬೇಯಿಸ್ಕೊಳ್ತಾರೆ ಅವರು. ಇನ್ನು ಸುಳ್ಳ ಕೆಲವರು, ಇದು ಬಹಳ ಮುಖ್ಯವಾದಂಥದ್ದು. ಗೌರವ ಸಂಭಾವನೆ ಕೊಡ್ತಿದ್ದೇವೆ, 5,000 ರೂಪಾಯಿ ಕೊಡ್ತಿದ್ದೇವೆ. ನಾವು ತಾವು ಪ್ರವಚನ ಮಾಡಬೇಕು, ತಾವು ಉಪನ್ಯಾಸ ಮಾಡಬೇಕು, ಬರಬೇಕು, ತಮ್ಮ ಜನರಿಗೆ ತಿಳುವಳಿಕೆ ಕೊಡಬೇಕು, ಈ ರೀತಿ ಹೇಳಿದಂಥ ಆದಾಗ ಸಹಜವಾಗಿ ಕೆಲವರು ಇದಕ್ಕೆ ರೆಡಿ ಇರ್ತಾರೆ ಪ್ರವಚನ ಮಾಡಲಿಕ್ಕೆ. ಅದಕ್ಕೆ ನಾನು ಹೆಸರು ಕೊಡ್ತೇನೆ ಇವರಿಗೆ, ನುಡಿವೀರರು, ನುಡಿವೀರರು ಅಂತೇಳಿ. ನುಡಿಯಧೀರರು ಇವರು. ಉಪನ್ಯಾಸ ಮಾಡ್ತಾ ಮಾಡ್ತಾ ಏನು ಮಾಡ್ತಾರೆ, ಜನರಿಗೆ ಸಾಕಷ್ಟು ಉಪದೇಶ ಮಾಡ್ತಾರೆ ಇವರು. ಅದರ ಒಂದೇ ಒಂದು ಅಂಶವನ್ನು ಇವರು ಪಾಲನೆ ಮಾಡಲಿಕ್ಕೆ ಆಗೋದಿಲ್ಲ. ಪ್ರವಚನ ಮಾಡ್ತಾರೆ ಎದಕ್ಕೆ, ದುಡ್ಡಿಗಾಗಿ. ಆ ಸಭೆ ಸಮಾರಂಭಗಳಲ್ಲಿ 5, 10, 20, 25,000 ರೂಪಾಯಿ ಕೊಡ್ತಾರೆ. ಅವಾಗ ಅವರು ಪ್ರವಚನ ಮಾಡಿ ಬರ್ತಿದ್ದಾರೆ. ಅಲ್ಲಿ ಅವರು ಸುಳ್ಳನ್ನೇ ಆಧಾರವಾಗಿಟ್ಟುಕೊಂಡು ತಮ್ಮ ನಡೆಯನ್ನು ಮುಚ್ಚಿಟ್ಟುಕೊಂಡು ನುಡಿಯ ಮೂಲಕವಾಗಿ ಪ್ರಾಮಾಣಿಕತೆಯನ್ನು ತೋರಿಸಿಕೊಂಡು ಜನರಿಗೆ ಹೌದು ಹೌದು ಎನ್ನುವ ರೀತಿಯಲ್ಲಿ ಚಪ್ಪಾಳೆ ತಟ್ಟುವ ರೀತಿಯಲ್ಲಿ ಪ್ರವಚನ ಮಾಡಿ ಬರ್ತಾರೆ. ಮನಸ್ಸು ಅವರಿಗೆ ಪ್ರವಚನದಿಂದ ಜನರಿಗೆ ಹಿತೋಪವಾಗಬೇಕು, ಹಿತವಾಗಬೇಕು ಎನ್ನುವ ಮುಖ್ಯವಲ್ಲ. ನನಗೆ ಬರುವ ಸಂಭಾವನೆ ಎಷ್ಟಿದೆ ಅದರ ಮೇಲೆ ಅವರು ಪ್ರವಚನ ಆಧಾರವಾಗಿರುತ್ತದೆ. ಇಂಥ ಸುಳ್ಳ ಕೆಲವರು. ಇನ್ನು ಮುಂದೆ ಮಳ್ಳ ಕೆಲವರು ಕುಳಿತು ಆಲಿಸಿ. ಪ್ರವಚನ ಪ್ರಾರಂಭ ಆಗಿದೆ, ಸಮಾರಂಭ ಏರ್ಪಡಿಸಿದ್ದಾರೆ, ಪಟ್ಟಿ ಹಾಕ್ಯಾರ, 1,000 ರೂಪಾಯ, 1,500 ರೂಪಾಯಿ ಪಟ್ಟಿ ಹಾಕ್ಯಾರ. ಅನಿವಾರ್ಯ, ಕೊಡಲಿಕ್ಕೆ ಬೇಕು, ಸಮಾಜದಲ್ಲಿ ಬದುಕ್ತವೆ, ಅದು ಒಳ್ಳೆಯದು ಕೆಟ್ಟದ್ದು ಗೊತ್ತಿಲ್ಲ. ಹಾಗಾದರೆ ಇಲ್ಲೇ ಅನಿವಾರ್ಯವಾಗಿ ಕೆಲವರು ಒಳ್ಳೆಯ ರೀತಿಯಾಗಿ ಹೋಗ್ತಾರೆ, ಕೆಲವರು ಬಹುತೇಕ ಜನ ಏನು ಮಾಡ್ತಾರೆ, ಆ ಸಭೆ ಸಮಾರಂಭಗಳಿಗೆ ಹೋಗಿ ಹಾಜರಾಗ್ತಾರೆ. ಆ ಪ್ರವಚನ ಮಾಡಿದಾಗ ಚಪ್ಪಾಳೆ ತಡ್ತಾರೆ, ಕೇಳ್ತಾರೆ, ಕೇಳಿಕೊಂಡು ತಮ್ಮ ವಿಚಾರ ಪ್ರವೃತ್ತಿಯನ್ನು, ತಮ್ಮ ಭಾವನೆಗಳನ್ನು ತಿದ್ದುಕೊಳ್ಳದೆಯೇ ಸುಮ್ಮನೆ ಆಲಿಸ್ತಾರಷ್ಟೇ. ಸುಮ್ಮನೆ ಆಲಿಸಿ ಆಲಿಸಿ ಅದನ್ನು ಕೇಳಿಕೊಂಡು ಮನನ ಮಾಡಿಕೊಳ್ಳೋದಲ್ಲ ಅವರು. ಬಹುತೇಕ ಜನರು ಇದೇ ರೀತಿ ನಾವು ನೋಡ್ತಿದ್ದೇವೆ. ನಾನು ಒಂದು ಉದಾಹರಣೆ ಕೊಡ್ತಾರೆ ಅಷ್ಟೇ. ಹೀಗೆ ನಾನು ಬಸವ ಕೇಂದ್ರದ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೇನಲ್ಲ, ಅನೇಕ ವಚನಗಳನ್ನು ನಾವು ಹೇಳ್ತೇವೆ, ವಚನಗಳನ್ನ ಕೇಳ್ತಾರೆ, ಕೇಳಿಕೊಂಡು ಇಲ್ಲ ಸರ್ ನೀವು ಭಾಳ ಚಲೋ ಹೇಳಿದಿರಿ ವಚನನ, ಆ ನಿರ್ವಚನ ಭಾಳ ಚೆನ್ನಾಗಿ ಮಾಡಿದ್ರಿ ನೀವು. ಮರುದಿವಸ ಮುಂಜಾನೆ ಹೋಗಿ ಅವ್ರು ವಿಚಾರ ಬೇಕು ಕೇಳಿದಪ್ಪ, ಹೌದ್ರಿ ನಿನ್ನೇನು ಹೇಳ್ದಂಗೆ ಆಯ್ತು ನೀವು ಅಂತ. ಏನು ಇದಕ್ಕೆ ಅಂದರೆ ಇವರು ಮಳ್ಳ ಕೆಲವರು. ಅನಿವಾರ್ಯ ಬಂದು ಸುಮ್ಮನೆ ಕೂಡ್ತಾರೆ ಅಷ್ಟೇ ಹೊತ್ತು ಹೋಗೋ ಸಲುವಾಗಿ. ಇನ್ನು ಕೆಲವು ಈ ಬಿಳಿ ತಲೆ ಜನರು ಅಂತ ನಮ್ಮಂಥವ್ರು ಹೋಗಿ ಆರಾಮಾಗಿ ಕೂತ್ಕೊಂಡು ಏನೋ ಹೇಳ್ತಾರಪ್ಪ, ಕೇಳ್ಕೊಂಬರೋನು ಮನೆ ಕೊಂಡೋದ್ರೆ ಮನೆ ಬೇಡ ಇವನ ಹೆಂಗಿದ್ರು, ಕೇಳ್ಕೊಂಬಂದ್ಬಿಡೋಣ ನಡೀ ಅಂತಕೊಂಡು ಹೋಗ್ತಾರೆ ಅವರು. ಹೀಗೆ ಆ ಪ್ರವಚನವನ್ನು ಕೇಳುವಂಥ ನಿಷ್ಠೆಯೂ ಇಲ್ಲ, ಶ್ರದ್ಧೆಯೂ ಇಲ್ಲ. ಅವರು ಆಡಂಬರ ಮಾಡ್ತಾರೆ, ಸಮಾರಂಭ ಮಾಡ್ತಾರೆ. ಯಾಕೆ ಹೊಕ್ಕಪ್ಪ ಅಂದರೆ ಮುಂದೆ ಪ್ರಸಾದ ಇದೆ, ಊಟ ಇದೆ, ಊಟದ ವ್ಯವಸ್ಥೆ ಮಾಡ್ಯಾರ ಇಲ್ಲಿ. ಅದು ಅವ್ರಿಗೆ ಬಂದಾಗ ಕನ್ಫರ್ಮ್ ಆಗಿರುತ್ತೆ, ಗೊತ್ತಿರುತ್ತೆ ಅವರಿಗೆ. ಹಂಗೆ ಇಷ್ಟೆಲ್ಲ ಮಾಡ್ತಾರೆ ಬಂದಾಗ ಊಟದ ವ್ಯವಸ್ಥೆ ಮಾಡಿರ್ತಾರೆ. ಇವತ್ತು ದಿವಸ ಮನೆಯಾಗ ಊಟ ಮಾಡೋದು ಬಿಟ್ಬಿಟ್ಟು ಭಾಳ ಚಲೋ ಆಯ್ತು, ಅಷ್ಟೇ ಅಲ್ಲ ಮನೆಯಾಗ ತಿಂತೀನಿ ಸಾಕಾಯ್ತು ನನಗೆ. ಅಲ್ಲಿನೂ ಒಳ್ಳೊಳ್ಳೆ ಪಾಯಸ ಮಾಡಿರ್ತಾರೆ, ಒಳ್ಳೊಳ್ಳೆ ಪೂರಿ ಮಾಡಿರ್ತಾರೆ, ಹೋಗಿ ನಾವು ಊಟ ಮಾಡಬೇಕು. ಇದು ಅವ್ರ ತಲೆಯಲ್ಲಿರುತ್ತೆ ಹೊರತು ಆ ಪ್ರವಚನ ಮಾಡುವಂಥ ವ್ಯಕ್ತಿಗಳ ಮಾತುಗಳನ್ನು ನಾನು ಆಲಿಸಬೇಕು, ಶರಣರ ಸತ್ಯ ಶುದ್ಧ ಕಾಯಕದ ವಿಷಯವಾಗಿ ತಿಳ್ಕೋಬೇಕು, ದಾಸೋದ ವಿಷಯ ತಿಳ್ಕೋಬೇಕು, ಶರೀಫರ ಹಾಡು ಕೇಳಬೇಕು, ಕನಕದಾಸ ಹಾಡನ್ನು ಕೇಳಬೇಕು, ಅವರಂಗೆ ನಾ ಇರಬೇಕು ಅನ್ನೋದು ಬಹುತೇಕ ಜನರಲ್ಲಿ ಇರೋದಿಲ್ಲ, ಬಹುತೇಕ ಜನರಲ್ಲಿ ಇರೋದಿಲ್ಲ.
ಮಳ್ಳ ಕೆಲವರು ಆಲಿಸುವರಯ್ಯ ಅಂದ್ರೆ ಒಂದು ಕಿವಿಯಾಗ ಕೇಳೋದು ಒಂದು ಕಿವಿಯಾಗ ಬಿಟ್ಬಿಡೋದು ಇದೆಲ್ಲ ಕಾಲಕ್ಕೂ ಇದು ಬರುವಂತದ್ದೇ ಅದು ವಿಶೇಷವಾಗಿ ಈಗಿನ ಕಾಲದಂತೂ ವಿಪರೀತವಾಗಿಬಿಟ್ಟಿದೆ ಅದು ಅಂದ್ರೆ ಇಲ್ಲೇ ಮಳ್ಳ ಕೆಲವರು ಕುಳಿತು ಆಲಿಸಿ 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 ಅವರು ಪ್ರವಚನ ಮಾಡ್ತಾರ ಇವರು ಆಲಿಸ್ತಾರ ಖರ್ಚು ಕೊಟ್ಟವರು ಬೇರೆ ಊಟ ಹಾಕ್ಸರು ಬೇರೆ ಏ ನಮಗೆ ಯಾಕೆ ಬೇಕಿದೆ ಮರಯ್ಯ ಹಳ್ಳಿ ಊರ ಭಾಳ ಚೆನ್ನಾಗಿ ಹೇಳ್ತಾರ ರಣ್ಣು ಮಂಡಿ ಲಗ್ನದಾಗ ಉಂಡವನ ಜಾಣ ಅಂತೇಳಿ ಹಂಗೆ ಬಹುತೇಕ ಜನ ಇದೇ ಮನೋಭಾವನೆಯಲ್ಲಿ ಇರೋದನ್ನು ನಾವು ಕಂಡಿದ್ದೇವೆ ಅಂದ್ರೆ ಇಲ್ಲೇ ಈ ರೀತಿ ಇರೋದ್ರಿಂದ ಇಂಥ ಜನರಿದ್ದಪ್ಪಾರ ಸಮಾಜಕ್ಕೂ ಒಳ್ಳೆಯದಲ್ಲ ಅವರಿಗೂ ಒಳ್ಳೆಯದಲ್ಲ ಅವರಿಗೆ ನೆಮ್ಮದಿ ಅಲ್ಲ ಸಮಾಜಕ್ಕೂ ಒಳ್ಳೆಯದಲ್ಲ ಸುಮ್ಮನೆ ಪಟ್ಟಿ ಕೊಡ್ಸೋದು ಕೊನೆಗೆ ಹೇಳೋದು ಇದಾರಿ ಪ್ರವಚನ ಹೆಂಗತ್ತಪ್ಪ ಏ ಭಾಳ ಚಲೋ ಮಾಡಿದ್ರಿ ಅವರು ಏ ಊಟದ ದಿವಸ ಭಾಳ ಚೆನ್ನಾಗಿ ಮಾಡಿದ್ರಿ ಏನು ಬಿಸಿ ಬಿಸಿ ಪುರಿ ಆಗ ಕರೆದು ಕೊಟ್ರಿ ಮಿಡಿಚಿ ಕೊಟ್ಟರು ಆಚಾರ ಕೊಟ್ಟರು ಬಿಡ್ರಿ ನಾವು ದುಡ್ಡು ಕೊಟ್ಟರು ಚಿಂತಿಲ್ಲಪ್ಪ ಖರ್ಚು ಮಾಡಿ ಚೆನ್ನಾಗಿತ್ತು ಅಡ್ಡಿ ಇಲ್ಲ ಊಟ ಚೆನ್ನಾಗಿ ಕೊಟ್ಟರು ಕೊನೆಗೆ ಬರೋದು ಎಲ್ಲಿಪ್ಪ ಊಟಕ್ಕೆ ಬರುತ್ತೆ ಅದು ಹಂಗಾರೆ ಇಲ್ಲೇ ಒಳ್ಳೆಯ ಊಟ ಮಾಡಿ ತೆರಳುವರಯ್ಯ ಇದು ಸಮಾರಂಭದ ಮುಕ್ತಾಯ ಘಟ್ಟಲಿಗೆ ಇದು ಮುಂದೆ ನಾನಿಲ್ಲೇ ಒಂದು ಮಾತನ್ನು ಹೇಳಕ್ಕೆ ಬಯಸ್ತೀನಿ ಬಹುತೇಕ ಜನ ಹೀಗೆ ಮಾಡ್ತಾರೆ ಬಹುತೇಕ ಜನ ಕೆಲವರು ಅದರಲ್ಲಿ ಒಳ್ಳೆಯ ಜನ ಇರ್ತಾರೆ ಇಲ್ಲವೆಂದಲ್ಲ ಅವರು ಆ ಪ್ರವಚನ ಕೇಳೋಕ್ಕೆ ಬರ್ತಾರೆ ಕೆಲವು ಪ್ರಸಾದವನ್ನು ಬಿಟ್ಟೇ ಹೋಗ್ತಾರೆ ಬೇಡಪ್ಪ ಜನ ಊಟ ಮಾಡಲಿ ಮಾಡಲಿ ಅಂತಕೊಂಡು ಹೋಗ್ತಾರೆ ಅವರು ಅಂಥ ಕೆಲವರು ಅದ ನಮ್ಮಲ್ಲಿ ಇಲ್ಲ ಅಂತಲ್ಲ ಆದರೆ ಅದರ ಪರ್ಸೆಂಟೇಜು ಕಡಿಮೆ ಹಂಗಾರೆ ಇಲ್ಲಿ ನೋಡ್ಕೊಳ್ರಿ ಈ ಊಟ ಮಾಡಿ ತೆರಳುವರಯ್ಯ ಊಟ ಮಾಡಿ ತೆರಳುವರಯ್ಯ ಇಲ್ಲಿಗೆ ಆ ಸಮಾರಂಭದ ಅಂತಿಮ ಘಟ್ಟ ಯಾರಿಗೆ ಊಟ ಮಾಡೋರಿಗೆ ಇನ್ನು ಕೆಲವರು ಅಂತ ಹೇಳಿದ್ನಲ್ಲ ನಾನು ಒಂದು 25% ಜನ ಇದಾರಲ್ಲ ಅವ್ರ ಮುಂದಿನ ಕೆಲಸ ಇದೆ ನೋಡ್ಕೊಳ್ರಿ ಹೇಗಪ್ಪ ಅಂದರೆ ಒಳ್ಳೆಯ ಶರಣರ ಅರಿವಿನ ದಾರಿಯಲ್ಲಿ ಇಂಥ ವ್ಯಕ್ತಿಗಳ ಮಾತನ್ನು ಲಕ್ಷ್ಯ ಕೊಟ್ಟು ನಿಷ್ಠೆಯಿಂದ ಕೇಳುವ ಜನರು ಕೆಲವರು ಇರ್ತಾರೆ ಇದು ಜಾತ್ರೆ ಒಳಗೆ ಅಥವಾ ಜನ ಮರಳು ಜಾತ್ರೆ ಮರಳು ಅಂತ ಹೇಳುವ ಮಾತಿದ್ದಲ್ಲಿ ಇಲ್ಲಿ ಊಟ ಮಾಡಿ ಯಾವಾಗ ಮುಗೀತು ಅಲ್ಲಿಗೆ ಅವ್ರದ್ದು ಮುಗೀತದು ಇನ್ನು ಕೆಲವರು ಅಷ್ಟೇ ಹಂಗಾರೆ ಒಳ್ಳೆಯ ಶರಣರ ಅರಿವಿನ ದಾರಿಯಲ್ಲಿ ಒಳ್ಳೆಯವರಾಗಿ ಇವರು ಯಜಮಾನರು 25% ಹೇಳಿದ್ದಲ್ಲ ಇವ್ರು ಕೆಲವರು ಆ ವಚನವನ್ನು ಕೇಳ್ತಾರೆ ಪ್ರವಚನ ಕೇಳ್ತಾರೆ ಉಪನ್ಯಾಸವನ್ನು ಕೇಳ್ತಾರೆ ಹಾಡು ಕೇಳ್ತಾರೆ ಅರ್ಥವಾಗುವುದನ್ನು ಸ್ವೀಕರಿಸ್ತಾರೆ ಅರ್ಥವಾಗೋದನ್ನು ಬಿಟ್ಟುಬಿಡ್ತಾರೆ ನಿಜವಾದ ಶರಣರ ನಡೆ ನುಡಿಗಳ ಸಿದ್ಧಾಂತವನ್ನು ಪರಿಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಆಗೋದೇ ಇಲ್ಲ ಯಾಕಂದರೆ ಅವ್ರು ಒಂದು ದಿವಸ ಕೇಳ್ತಾರೆ ಮತ್ತು ಮರು ದಿವಸ ಅಲ್ಲೇ ಬದಲಾವಣೆ ಶುರುವಾಗಿರ್ತಾರೆ ಅಲ್ಲಿ ನಾನು ಬಹುತೇಕ ಬಸವ ಕೇಂದ್ರದ ಉಪನ್ಯಾಸ ಮಾಡಬೇಕಂತ ನಾನು ನೋಡಿದ್ದೀವಿ ಇಲ್ಲಿ ಮೂರ್ತಿ ಪೂಜೆ ಸಲ್ಲೋದು ಗುಡಿ ಗುಂಡಾರಗಳಿಗೆ ಹೋಗೋದು ಅನವಶ್ಯ ಪೂಜೆ ಮಾಡಬೇಕು ಅಂತ ಹೇಳ್ತವೆ ಅವರ ಮನೆಯ ಜಗಲಿಯನ್ನು ನೀವು ಅವನು ಹೋಗಿ ನೋಡಿದ್ದಪ್ಪರ ಅಲ್ಲಿ 108 ದೇವರುಗಳು 108 ದೇವರುಗಳು ಆ ಮಕ್ಕಳಿಗೆ ಪೂಜೆ ಮಾಡೋಕ್ಕೆ ಹೇಳಿದ್ದಪ್ಪರ ಅವರು ಓಡಿ ಹೋಗ್ತವೆ ಯಾಕಪ್ಪ ಅಂದರೆ ಆ 108 ದೇವರನ್ನು ಪೂಜೆ ಮಾಡೋದು ಅವರಿಗೆ ಆಗೋದೇ ಇಲ್ಲ ಅದಕ್ಕೆ ಅವ್ರು ಹತ್ತಿರ ಅಂತ ಹೊರಗೆ ಹೋಗಿಬಿಡ್ತಪ್ಪ ಆ ಹುಡುಗರವು ಅಂದರೆ ಯಾಕೆ ಹಿಂಗೆ ಮಾಡ್ತಾರಪ್ಪ ಅಂದರೆ ಇರುವ ಒಬ್ಬ ದೇವರನ್ನು ಅರ್ಥ ಮಾಡಿಕೊಳ್ಳುವ ಶರಣರ ಅರ್ಥವನ್ನು ಅವತ ಅರಿವನ್ನು ನಮಗೆ ತಿಳ್ಕೊಳ್ಳೋಕೆ ಆಗದಂಗೆ ಕೇವಲ ಬರೀ ಆಡಂಬರದ ಗುಡಿ ಗುಂಡಾರನ್ನು ಕಟ್ಟುತ್ತಾ ಕಟ್ಟುತ್ತಾ ನಾವು ನಮ್ಮ ಆಡಂಬರದ ಮೂಲಕವಾಗಿ ಬದುಕಲಿಕ್ಕೆ ಬಯಸ್ತ ಹೊರತು ನಿಜವಾದ ತಿಳುವಳಿಕೆ ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಇದಕ್ಕೆ ನಮ್ಮ ಪುರೋಹಿತರು ಕೆಲವರು ಬೆಂಬಲ ಕೊಡ್ತಾರೆ ಹೆಂಗೆ ಕೊಡ್ತಾರಪ್ಪ ಅಂದರೆ ಅದಕ್ಕೆ ಇನ್ನೊಂದು ವಚನವನ್ನು ಇಲ್ಲಿ ಸಂಕ್ಷಿಪ್ತವಾಗಿ ಉಲ್ಲೇಖ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳ್ರಿ ಹುಸಿ ಭಕ್ತರಲ್ಲಿ ಗಾಳಿ ಸುದ್ದಿ ಹಬ್ಬಿಸಿ ಸೋಶಶಿ ಮುಗ್ಧ ಭಕ್ತರನ್ನು ಶ್ರಮಿಸದೇ ರಸಗವಳ ಸವಿಯುವ ಮನುವಾದಿಗಳು ಕೋಮುವಾದಿಗಳು ಪೂಜಾರಿಗಳು ನಮ್ಮ ಸಮಾಜದಲ್ಲಿದ್ದಾರೆ ನಿಜವಾಗಿಯೂ ಆ ಶರಣರ ನಡೆನುಡಿಯಲ್ಲಿ ಏಕವಾಗಿರುವಂಥ ಶರಣರ ಅರಿವನ್ನು ಆ ಅರಿವೇ ದೇವರೆನ್ನುವ ಮನೋಭಾವನೆಯನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗದೇ ಇರುವಂತಹ ಪರಿತವಿಸುವ ಜನ ಬಹಿರಂಗ ಶುದ್ಧಿಗಿಂತಲೂ ಅಂತರಂಗ ಶುದ್ಧಿ ಒಳ್ಳೆಯದನ್ನು ಅಂತ ತಿಳ್ಕೋಬೇಕು ಆ ಶರಣರ ಸತ್ಯವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಬಯಸುವಂಥದ್ದು ಬರಬೇಕು ಆ ರೀತಿಯಾಗಿ ನಾವು ಪ್ರವಚನ ಕೇಳಿದ ಮೇಲೆ ಆ ಮನೋಭಾವನೆ ಬೆಳೆಸಿಕೊಂಡಾಗ ಮಾತ್ರ ನಮ್ಮ ಜೀವನ ಪವಿತ್ರವಾಗ್ತಾ ಇದೆ ಬದುಕು ಹಸನಾಗ್ತಾ ಇದೆ ಆ ರೀತಿಯಾಗಿ ನಾವು ಪ್ರಯತ್ನ ಪಡೋಣ ಎಲ್ಲರಿಗೂ ಶರಣ ಶರಣಾರ್ಥಿ ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಭೇಟಿಯಾಗೋಣ